ಎಸ್ ಸಿ ನ ಮುಂದಿನ ಸುದ್ದಿ ವಿರೋಧ ಪಕ್ಷದ ನಾಯಕರು ಯಾರು ಆಗಬೇಕು ಈಗ ಸದ್ಯಕ್ಕೆ ಸಿ ಎಂ ಬೊಮ್ಮಾಯಿಯವರು ಇದ್ದಾರೆ ಮಾಜಿ ಸಿ ಎಂ ಇದ್ದಾರೆ ಈಗ ಅಧಿಕೃತವಾಗಿ ನನಗೇನಾದ್ರು ವಿರೋಧ ಪಕ್ಷದ ನಾಯಕ ಮಾಡಿಬಿಟ್ರೆ ನೋಡಿ ಹೆಂಗ್ ಆಟ ಆಡಿಸ್ತೀನಿ ಅಂತ ಯತ್ನಾಳ್ ಹೇಳಿದ್ದಾರೆ ಮಜಾ ಇರುತ್ತೆ ಬಿಜೆಪಿ ಹಿರಿಯ ಶಾಸಕ ಪರ್ಸನ್ ಕೂಡ ಯತ್ನಾಳ್ ಹೇಳಿದ್ದಾರೆ ಅಂದ್ರೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಮಾತನಾಡಿದ ಇವರ ಭ್ರಷ್ಟಾಚಾರ ಗುಂಡಾಗಿರಿ ಆರು ತಿಂಗಳು ಇರೋದಿಲ್ಲ ಅಂತ ವಾಗ್ದಾಳಿ ಮಾಡಿದ್ರು ಯು ಟಿ ಖಾದರ್ ಜಮೀರ್ ಯಾರೇ ಆದ್ರೂ ಸಂವಿಧಾನದಲ್ಲಿ ಅವಕಾಶವಿದೆ ಯಾರೇ ಆದರೂ ಸಂವಿಧಾನದಂತೆ ನಡೆಯಬೇಕು ಅಂತ ಹೇಳಿದ್ರು ಟಿಕೆ ಶಿವಕುಮಾರ್ ಪೊಲೀಸ್ ಠಾಣೆಗಳನ್ನ ಕೇಸರಿ ಮಾಡಿ ಪಾಕಿಸ್ತಾನ ಮಾಡಲು ಹೊರಟಿದ್ದಾರೆ ಕೇಸರಿ ಈ ಧರ್ಮದ ದೇಶದ ಸಂಕೇತ ಪೊಲೀಸರು ಕೇಸರು ಶಾಲು ಹಾಕೊಂಡ್ರೆ ತಪ್ಪೇನಿದೆ ಕೇಸರಿಯನ್ನು ವಿರೋಧ ಮಾಡಿದರೂ ಉಳಿಗಾಲವಿಲ್ಲ ಕೆಲ ಗ್ಯಾರಂಟಿ ಕಾರ್ಡ್ಗಳಿಂದ ಆರಿಸಿ ಬಂದಿದ್ದಾರೆ ಶೀಘ್ರದಲ್ಲೇ ಗ್ಯಾರಂಟಿ ಕಾರ್ಡ್ಗಳು ಮುಗಿಯುತ್ತವೆ ಎಂದು ಕಿಡಿಕಾರಿದರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ಮೋದಿ ಪ್ರಧಾನಿಯಾಗಲಿದ್ದಾರೆ ದೇಶ ಹಿಂದೂ ದೇಶವಾಗಲಿದೆ ಇಂಥ ನೂರು ಡಿ ಕೆ ಶಿವಕುಮಾರ್ಗಳು ಬಂದರೂ ಏನೂ ಆಗೋದಿಲ್ಲ ಕಾಂಗ್ರೆಸ್ನವರು ಏನು ಬಹಳ ಸಾಚೆ ಇದ್ದಾರ ನೋಡೋಣ ಕಾಂಗ್ರೆಸ್ ಬಂದ ಮೇಲೆ ದೇಶದ್ರೋಹಿ ಚಟ ಚಟುವಟಿಕೆಗಳು ಹೆಚ್ಚಾಗ್ತಿದೆ ಪಾಕಿಸ್ತಾನ ಧ್ವಜಗಳು ಹಾರಾಡ್ತಿವಿ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ವಿಪಕ್ಷ ನಾಯಕನ ಆಗ್ಬೇಕು ಅನ್ನೋದನ್ನ ಪರೋಕ್ಷವಾಗಿ ಆಸೆ ಮುಂದಿಟ್ಟಿದ್ದಾರೆ ಯತ್ನಾಳ್ ಅವರು ಅಲ್ಲ ಯತ್ನಾಳ್ ಹೆಂಗ ಅನ್ಸ್ಬಿಡ್ತಾರೆ ಅಂದ್ರೆ ಒಂದೊಂದ್ಸಲ ಸುಮ್ನೆ ಮಾತಾಡೋದೇ ಅನ್ಸ್ಬಿಡುತ್ತಾರೆ ಯಾಕಂದ್ರೆ ಇದೇ ಇತ್ತೀಚೆಗೆ ಯಾವುದೋ ಒಂದು ಚರ್ಚೆ ಆಗೋ ಟೈಮಲ್ಲಿ ಯತ್ನಾಳ್ ಸಿದ್ದರಾಮಯ್ಯ ಅವ್ರ ವಿರುದ್ಧ ಬೈಟ್ ಕೊಡ್ತಾ ಇರ್ತಾರೆ ಹಿಂದೆ ಸಿದ್ದರಾಮಯ್ಯ ಬಂದ ಹೆಗ್ಲ ಮೇಲೆ ಕೈ ಹಾಕ್ತಾರೆ ಸರ್ ನಿಮ್ ಬಗ್ಗೆನೇ ಸರ್ ಅಂತಾರೆ ಅಂದ್ರೆ ಇದು ಪಕ್ಷ ಅಂದ್ರೆ ಪಕ್ಷ ಅಂತ ಬಂದಾಗ ಈ ರೀತಿ ಹೇಳಿಕೆಗಳು ವ್ಯಕ್ತಿಯಾಗಿ ಎಲ್ಲರೂ ಎಲ್ಲ ಕರ್ನಾಟಕ ರಾಜಕಾರಣ ಅನೇ ಹಾಗೆ ಕರ್ನಾಟಕ ರಾಜಕಾರಣ ಬೇರೆ ರೀತಿ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಒಂದ್ ರೀತಿ ತುಂಬಾ ಬೆಟರ್ ಅಂತ ಹೇಳ್ಬಹುದು ಅಂದ್ರೆ ರಾಜಕಾರಣವಾಗಿ ಸೈದ್ಧಾಂತಿಕವಾಗಿ ದ್ವೇಷ ಇರುತ್ತೆ ಅಂದ್ರೆ ವಿರೋಧ ನಾಟ್ ದ್ವೇಷ ಅಂತಲ್ಲ ವಿರೋಧ ಅಷ್ಟೇ ವ್ಯಕ್ತಿತ್ವವಾಗಿ ಬಂದಾಗ ಎಲ್ಲರೂ ಒಂದೇನೆ ಸಿದ್ದರಾಮಯ್ಯ ಬೊಮ್ಮ ಇಬ್ರು ಫ್ರೆಂಡ್ಸೇ ಸಿದ್ದರಾಮಯ್ಯ ಯಡಿಯೂರಪ್ಪ ಇಬ್ರು ಫ್ರೆಂಡ್ಸೇ ವಿರೋಧಿಗಳಲ್ಲ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ವಿರೋಧ ಇರಬಹುದು ಬಟ್ ವ್ಯಕ್ತಿಗತವಾಗಿ ಬಂದಾಗ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಲ್ವಾ ಚೆನ್ನಾಗಿರುತ್ತೆ ಪಕ್ಷ ಒಪ್ಕೊಬೇಕಲ್ವಾ ಹೌದಾ ಒಪ್ಕೊಂಡು ಅವ್ರ ಕೊಟ್ರೆ ನಿಜಕ್ಕೂ ವಿರೋಧ ಪಕ್ಷದ ನಾಯಕ ಸ್ಥಾನ ಆಮೇಲೆ ಬಿಜೆಪಿ ಇವತ್ತು ಯಾಕೆ ಸೋಲ್ತು ಅನ್ನೋದಕ್ಕೆ ಒಬ್ಬೊಬ್ರು ಒಂಥರ ವಿಶ್ಲೇಷಣೆ ಮಾಡ್ತಾರೆ ಇವತ್ತು ಹಿಂದುತ್ವ ಬಿಜೆಪಿ ತರ ಆಗಿದೆ ಕರಾವಳಿಯಲ್ಲಿ ಹೌದು ಹಿಂದುತ್ವ ಪ್ರತಿಪಾಸವಂತ ಕಾರ್ಯಕರ್ತರು ಅಥವಾ ಹಿಂದುತ್ವ ಮುಖಂಡರು ನ ವಿರೋಧ ಮಾಡ್ತಿದ್ರು ಇವತ್ತು ಅದು ಪುತ್ತಿಲ ವಿಚಾರಕ್ಕಾಗಿರ್ಬೋದು ನೈನಿಕರು ಕಟೀಲ ವಿಚಾರ ಆಗಿರ್ಬೋದು ಕೆಲವೊಂದು ಶಾಸಕರ ವರ್ತನೆ ವಿಚಾರ ಆಗಿರ್ಬೋದು ಇದರ ಎಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ರಿಸೈನ್ ಇಬ್ರಾಹಿಂ ಇಬ್ರಾಹಿಂ ಇವತ್ತು ರಾಜೇಶ ಸ್ಥಾನಕ್ಕೆ ರಿಸೈನ್ ಮಾಡ್ರು ಹತ್ತೊಂಬತ್ತು ಸ್ಥಾನ ಅನ್ಬಿಟ್ಟು ಕಟೀಲ್ ಏನ್ ಮಾಡ್ತಾ ಕೂತು ಗೊತ್ತಿಲ್ಲ ಸೊ ಹಂಗೆ ಸಾಕಷ್ಟು ವಿರೋಧ ಇದೆ ಯತ್ನಾಳ್ ಹಿಂದೂಲಿ ಹಿಂಗೆಲ್ಲ ಕರಿತೀವಿ ಸೊ ಅದು ಮತ್ತೆ ಇನ್ನೊಂದು ಬ್ರಾಂಡ್ ಆಗಬಹುದೇನೋ ಈಗಾಗ್ಲೇ ಬಜರಂಗ ದಳ ವಿಷಯದ ವಿಚಾರವನ್ನೇ ಸ್ವತಃ ನರೇಂದ್ರ ಮೋದಿ ಅವರು ಕೂಡ ಕ್ಯಾಂಪೇನ್ ಮಾಡಿದ್ರು ಹೌದು ಮತಗಳ ಕನ್ವರ್ಟ್ ಆಗ್ಲಿಲ್ಲ ಹೌದು ಸೊ ಹಾಗಾಗಿ ಯಾವ ತರ ತಗೋಬೇಕು ಬಿಜೆಪಿ ಅವ್ರನ್ನ ಗೊಂದಲ ಇದೆ ಸೊ ಯಾರನ್ನ ಮಾಡ್ಬೇಕು ಅಂತ ನೋಡ್ಬೇಕು ಯಾರನ್ನ ಮಾಡ್ತಾರೆ ಅಂತ ಸುನಿಲ್ ಕುಮಾರ್ ಹೆಸರು ಕೇಳಿ ಬರುತ್ತೆ ಯತ್ನಾಳ್ ಹೆಸರು ಕೇಳಿ ಬರ್ತಾ ಇದೆ ಹಾಗಾಗಿ ಯಾರು ಮಾಡ್ಬೇಕನ್ನೋ ಗೊಂದಲ ಇದೆ ನೋಡ್ಬೇಕು ಯಾರು ಮಾಡ್ತಾರೆ ಅಂತ ಎಸ್ ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕರಾದ್ರೆ ಒಂದ್ ರೀತಿ ಮಜಾ ಇರುತ್ತೆ ಸೆಷನ್ ಅಂತಾನೆ ಹೇಳ್ಬೋದು ಹ್ಮ್ ನೋಡೋಣ ಏನಾಗುತ್ತೆ ಅಂತ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಬಿಜೆಪಿ ಅವರು ಇನ್ನು ಆಲೋಚನೆ ಮಾಡ್ತಾ ಇದಾರೆ ಅವರ ಬಿಜೆಪಿ ಶಾಸಕ ಪಕ್ಷದ ನಾಯಕ ಆಯ್ಕೆ ಆಗ್ಬೇಕು ಅದನ್ನು ವಿರೋಧ ಪಕ್ಷ ನಾಯಕ ಆಯ್ಕೆ ಮಾಡ್ತಾರೆ ಆಮೇಲೆ ರಾಜ್ಯಾಧ್ಯಕ್ಷ ನೋಡೋಣ ಅವರಲ್ಲೇ ಗೊಂದಲ ಇದೆ ಯಾರು ಮಾಡ್ಬೇಕು ಅಂತ ನೋಡೋಣ ಮುಂದಿನ ಗೊತ್ತಾಗುತ್ತೆ ಶೀಘ್ರವೇ